ನಮ್ಮ ತಾಲೂಕಿನ ಅಧ್ಯಕ್ಷರು ರೈತಿಶುಗಳಾಗಿರ್ತಕ್ಕಂಥ ಕಾಡಿಪಲ್ಲಿ ನಾಗರಾಜನ್ ಅವರೇ ಹಾಗೂ ಮಂಡಲ್ ಮಾಜಿ ಪ್ರಧಾನರಾಗಿರ್ತಕ್ಕಂಥ ತಂದೆ ಸ್ಥಾನ ಇರ್ತಕ್ಕಂಥ ನಮ್ಮ ಮುನ್ಸಂ ಗೌಡ್ರೆ ಹಾಗೂ ಅಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಸಾಹೇಬ್ರೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸಿರಣ್ಣ ಅವರೇ, ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕೌತನಹಳ್ಳಿ ಮುನ್ಸಮ್ಮನವರೇ ಹಾಗೂ ಈ ಭಾಗದ ನಾಯಕರು ಆಗಿರ್ತಕ್ಕಂಥ ನಮ್ಮ ಕೇಶವ ರೆಡ್ಡಿ ಅವರೇ ಹಾಗೂ ಅವಣಿ ಭಾಗದ ನಮ್ಮ ಪ್ರಮುಖನಾಗಿರ್ತಕ್ಕಂಥ ಅವಣಿ ಬಾಬು ಅವರೇ, ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿದ್ರಿಗೂ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ. ಇವತ್ತು ಶ್ರೀರಾಮ್ ಸರ್ ಫೋನ್ ಮಾಡಿ ಅಣ್ಣ ಇವತ್ತು ಒನ್ಗಾನಲ್ಲಿ ಪ್ರೋಗ್ರಾಮ್ ಇಟ್ಕೊಳ್ಳೋಣ, ಆಷಾಢ ಬರ್ತಾ ಇದೆ, ಏನ್ ಪ್ರೋಗ್ರಾಮು, ಡೈರಿ ಇನಾಗ್ರೇಷನ್ ಇಲ್ಲ BMC ಇನಾಗ್ರೇಷನ್ ಅಂತ ಕೇಳಿದೆ. ಇಲ್ಲಣ್ಣ ಸಾಮೂಹಿಕವಾಗಿ ಹಾಲು ಕರೋ ಯಂತ್ರ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾನು ಹೇಳಿದೆ. ಬರೀ ಹೆಣ್ಮಕ್ಳಿಗೆ ಮಾತ್ರ ಕೊಡ್ತೀರಾ, ಗಂಡು ಮಕ್ಳಿಗೆ ಕೊಡ್ತೀರಾ ನೀವು ಅಂತ ಕೇಳಿದೆ. ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಕಾಡಿಪಲ್ಲಿ ನಾಗರಾಜನ ಸಂಬಂಧ ಇಲ್ಲ, ಬಟ್ ಆದರೂ ಅವ್ರ ತಾಲೂಕ್ ಬಗ್ಗೆ ಇರ್ತಕ್ಕಂತ ಒಂದು ಆಸಕ್ತಿ ನೋಡಿದ್ರೆ, ನಾನೇ 9 ಡೈರಿ ಕೊಡ್ಸಿದ್ದೀನಿ, ನಾನೇ 9 ಡೈರಿ ಪ್ರಪೋಸಲ್ ಕೊಟ್ಟಿದ್ದೀನಿ, 9 ಡೈರಿ ಆಗ್ಲೇಬೇಕು ಅಂತ ನಾನು ಮಾಡಿಸ್ಕೊಟ್ಟಿದ್ದೆ. ನನ್ನ ಮಾತಕ್ಕೆ ಒಂದೇ ಮಾತಕ್ಕೆ ಬೆಲೆ ಕೊಟ್ಟು ಆಯ್ತು ಸರ್ ಮಾಡ್ತೀನಿ ಅಂತಂದ್ರು. ಇತ್ತೀಚೆಗೆ ನಾನು ತಕ್ನಿಗುಂಟೆಯಲ್ಲಿ ವಾಸವಾಗಿದ್ದೀನಿ, ಮನೆ ಕಟ್ಟಿ ವಾಸವಾಗಿದ್ದೀನಿ. ತಕ್ನಿಗುಂಟೆಯಲ್ಲಿ ಕೂಡ ಹಾಲು ಉತ್ಪಾದಕರು ಇಲ್ಲ, ಅಂದ್ರೆ ನಮ್ಮ ಸಂಘ ಇಲ್ಲ, ಬಟ್ ಡೈರಿ ಇಲ್ಲ. ಸೊ ಅದರಿಂದ ನಾಲ್ಕು ಕೂಡ ನಾನು 4 ಹಸುನ ಪರ್ಚೇಸ್ ಮಾಡಿದ್ದೀನಿ, ಗಿಡ್ಡ ಹಸುಗಳನ್ನ 4 ಹಸುನ ಬರ್ತಾ ಇದೆ, ಗಿಡ್ಡ ಹಸುನ ಪರ್ಚೇಸ್ ಮಾಡಿದ್ದೀನಿ, ನಾಟಿ ಹಸುನ. ಸೊ ದಯವಿಟ್ಟು ನನಗೋಸ್ಕರ ಆದ್ರೂ ನೀವು ಅಲ್ಲಿ ತಕ್ನಿಗುಂಟೆಯಲ್ಲಿ ಡೈರಿ ಕೊಡ್ಬೇಕಾಗುತ್ತೆ. ಹಿಂಗಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ, ಹಿಂಗಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ನನಗೂ ತಕ್ನಿಗುಂಟೆಯಲ್ಲಿ ಕೊಡ್ಬೇಕಾಗುತ್ತೆ, ಯಾಕೆಂತಂದ್ರೆ ನಾನು ಕೂಡ ಮುಂದೆ ಅಧ್ಯಕ್ಷನಾಗಿ ಫೈಟ್ ಮಾಡ್ಬೇಕಂತಿದ್ದೀನಿ ಹಾಲು ಉತ್ಪಾದಕರು. ದಯವಿಟ್ಟು ಒಳ್ಳೇದಾಗ್ಲಿ, ತುಂಬಾ ಖುಷಿ ಆಯ್ತು ಈ ಊರಿಗೆ ಬಂದಿದ್ದು, ಯಾಕಂದ್ರೆ ನನ್ನ ತಾಯಿ ಊರು ರಂಗನಹಳ್ಳಿ, ಪಕ್ಕದ ರಂಗನಹಳ್ಳಿ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಚಿಕ್ಕ ವಯಸ್ಸಿನ ನನ್ನ ರಂಗನಹಳ್ಳಿ ಬಂಡೆ ಮೇಲೆ. ಈ ಒಂದು ಪಂಚಾಯತಿಗೂ ನನಗೂ ಒಂದು ಅಭಿನವ ಒಂದು ಸಂಬಂಧ ಇದೆ, ಯಾಕಂತಂದ್ರೆ ಎಲ್ಲೇ ಹೋಗ್ಲಿ ಯಾರೇ ಹೋಗ್ಲಿ ನಮ್ದು ಅಂತ ಬಂದಾಗ ಇದು ನಮ್ಮ ಪಂಚಾಯತಿ, ಅಂಗನಹಳ್ಳಿ ಪಂಚಾಯತಿ ನಮ್ದು, ನಮ್ಮ ಹೆಣ್ಮಕ್ಳು, ನಮ್ ಕೇಶವ ರೆಡ್ಡಿ, ನಮ್ಮ ಮುನ್ಸಾಮ್ ಗೌಡ್ರು, ಈ ತರ ಒಂದು ಸಂಬಂಧಗಳು ಬೆಳೀತದೆ. ಆ ಸಂದರ್ಭಕ್ಕೆ ಇವತ್ತು ಬ್ಯುಸಿ ಇದ್ರು ಕೂಡ ಸ್ವಲ್ಪ ಲೇಟ್ ಆಗಿ ಬಂದು ಜಾಯಿನ್ ಆದೆ. ಇದರಿಂದ ತಾವು ಅರ್ಥ ಮಾಡ್ಕೊಬೇಕಂತ ಉದ್ದೇಶ ಏನಂತಂದ್ರೆ, ಯಾವಾಗ ಯಾರು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು. ಇವಾಗ ಏನಾಗಿದೆ ಅಂದ್ರೆ, ಯಾರು ಏನ್ ಮಾಡಬಾರ್ದು ಅದೆಲ್ಲ ಮಾಡಕ್ ಹೋಗ್ತೀವಿ. ಇವತ್ತು ರೈತ ಪ್ರಮುಖವಾಗಿ ಇವತ್ತು ನಾನು ಮರ್ತ್ಬಿಟ್ಟೆ, ಇವತ್ತು ಕೆಂಪೇಗೌಡ ಜಯಂತಿ, ಕೆಂಪೇಗೌಡ ಜಯಂತಿ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಒಂದು ಚಿಕ್ಕ ಕತೆ ಹೇಳ್ತೀನಿ ನಾನು. ಏನಂತಂದ್ರೆ, ವರುಣ ಮಲೆನಾಡು ಇವತ್ತು ಒಂದು ಸರಿ ಏನಾದ್ರು ಮಲರಾಯ ಕೋಪ ಮಾಡ್ಕೊಂಡು, ಮಳೆ ರಾಯ ಕೋಪ ಮಾಡ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಅದೋಗತೆ ಆಗುತ್ತೆ. ನಾವೆಲ್ಲ ನಂಬಿರೋದು ಮಲರಾಯನ್ನ. ಒಂದು ಮಳೆರಾಯ ಚೆಕ್ ಮಾಡದಂತೆ, ಮಳೆರಾಯ ಆಯ್ತು ಒಂದ್ಸರಿ ನಾನು ಮಳೆರಾಯ ಚೆಕ್ ಮಾಡದಂತೆ, ನಾನು ಏನಾದ್ರೂ ಮಳೆ ಬೀಳ್ದಿದ್ರೆ ಜನ ಏನ್ ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು 3 ಮಳೆ ಬೀಳಿಲ್ವಂತೆ, 3 ಮಳೆ ಬೀಳಿಲ್ವಂತೆ. ಈ 3 ಮಳೆ ಬೀಳಿದ್ಮೇಲೆ ನಮ್ ಗತಿ ಏನಾಗ್ತದೆ ಹೇಳಿ? ಅದೋ ಪರಿಸ್ಥಿತಿ. 2000 ಒಳಗಡೆ ಹೋದ್ರು ಕೂಡ ನಮ್ಮದು ಕ್ಲೋರೈಡ್ ವಾಟರ್, ನಮ್ಮಲ್ಲಿ ಯಾವ್ದೇ ರೀತಿ ನದಿ ಇಲ್ಲ, ಏನಿಲ್ಲ. ಇವತ್ತು ಪುಣ್ಯಾತ್ಮರು ಯಾರೋ ಮಹಾನುಭಾವರು ಮಹಾನಾಯಕರು KCV ಕೊಟ್ಟಿದ್ದಾರೆ, ನಮ್ಮ ತಾಲೂಕಿಂದ ಬರ್ತಾ ಇಲ್ಲ ಅದು. ಆ ಸಂದರ್ಭದಲ್ಲಿ ಎಲ್ಲಾ ಸೇರಿ ಊರ್ ಬಿಟ್ಟು ಬೇರೆ ಬೆಂಗಳೂರು ನರಸಾಪುರ ಸೇರ್ಕೊಂಡ ಅಂತಂದ್ಬಿಟ್ಟು ಎಲ್ಲಾರು ಹೋಗ್ತಾ ಇದ್ರು, ಊರ್ ಬಿಟ್ಟು ಹೋಗ್ತಾ ಇದ್ರು. ಊರಲ್ಲಿ ಒಬ್ಬ ರೈತ ಎಲ್ಲಾರು ಊರ್ ಬಿಟ್ಟು ಹೋಗ್ತಿದ್ರು ಅಂತ ಆತ ಹೋಗೋದು ಡೈಲಿ ನೇಗ್ಲೆತ್ಕೊಂಡು ಹೋಗೋದು, ಉತ್ತು ಬರೋದು ಡೈಲಿ ನೇಗ್ಲೆತ್ಕೊಂಡು ಉತ್ತು ಬರೋದು. ಇದನ್ನ ಮಲರಾಯ ಗಮನಿಸ್ತಾ ಇದ್ದಂತೆ. ಊರೆಲ್ಲ ಸೇರ್ಕೊಂಡು ಇವ್ ಹುಚ್ಚ ಅಂತ ಪಟ್ಟ ಕಟ್ಟಿದ್ರಂತೆ, ಇಲ್ಲಿ ಯಾರ ಒಬ್ಬರನ್ನ ಹುಚ್ಚ ಅಂತ ಕಟ್ಟದಂತೆ. ಇವನೇನಂತೆ, ನಾವೆಲ್ಲ ಊರ್ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ವಿ, ಇವನ್ ಇದು ಮಾಡ್ತಾವನೆ. ಎಲ್ಲಾರು ಸೇ ಅವ್ರ ಮನೆ ಹತ್ರ ಕೇಳಿದ್ರಂತೆ, ಏನಕ್ಕೆ ಈ ಕೆಲಸ ಮಾಡ್ತಿದ್ಯಾ ನೀನು? ನಾನು ಒಬ್ಬ ರೈತ, ನನ್ ಕೆಲಸ ಏನ್ ಮಾಡ್ಬೇಕು, ನನ್ ಕೆಲಸ ನಾನು ಮಾಡ್ತೀನಿ. ನನಗೆ ನಾಳಿದ್ದ ಬೆಳಗ್ಗೆ ಎದ್ದ ತಕ್ಷಣ ಎದ್ ನೋಡೋದು, ಮಳೆ ಬಂದೇ ಬರುತ್ತೋ ಅನ್ನೋ ಕಾನ್ಫಿಡೆನ್ಸ್ ಇದೆ, ನಾನು ಊರಲ್ಲಿ ಬಿತ್ತನೆ ಮಾಡಕ ನನ್ ಬದುಕೇ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ನನಗಿದೆ, ಅದ್ಮೇಲೆ ನಿಮ್ಮಿಷ್ಟ ಅಂತ. ಅದು ಮಳೆರಾಯ ಗಮನಿಸ್ತಾ ಇದ್ದಂತೆ. ಆ ರೈತ ಕೆಲಸ ಮಾಡ್ತಾ ಇದ್ದ, ಅವನೇನ್ ಮಾಡ್ತಾ ಬೆಳಗ್ಗೆ ಹೋಗಿ ಸಾಯಂಕಾಲ ಹೋಗ್ಬಿಟ್ಟು ನೇಗ್ಲು ಉತ್ತು ಬರ್ತಾ ಇದ್ದ. ಆಗ ಮಳೆರಾಯ್ಗೇನಂತೆ, ನಾನು ತಪ್ಪು ಮಾಡ್ತಿದ್ದೀನಿ, ಜನ ಪರೀಕ್ಷೆ ಮಾಡಿ ತಪ್ಪು ಮಾಡ್ತಿದ್ದೀನಿ, ನನ್ನ ಕೆಲಸ ನಾನು ಏನ್ ಮಾಡ್ಬೇಕು, ಮಳೆ ಸುರಿಸ್ಬೇಕಂತ. ಆಗ ಮಳೆ ಸುರಿಸಿದ್ರಂತೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಯಾರು ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಲೇಬೇಕು. ಇವತ್ತು ನಾನು ಸೋತಿರ್ತಕ್ಕಂಥ ವ್ಯಕ್ತಿ, ನಾನು 3000 ಓಟಿನ ಸೋತ್ ಬಿಟ್ಟಿದ್ದಂತೆ ಇವತ್ತು ಅನ್ಕೊಂಡಿಲ್ಲ ನಾನು. ಇವತ್ತು 4 ವರ್ಷಗಳಲ್ಲಿ ಸತತವಾಗಿ ನನ್ನ ಕೆಲಸ ಏನು, ನನ್ನ ಕಾರ್ಯ ಏನು, ನಾನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಒಂದು ಸ್ಕೂಲ್ ಫೀಸ್ ಕಟ್ಟೋದಿರ್ಬೋದು, ಹಾಸ್ಪಿಟಲ್ ಕಟ್ಟೋದಿರ್ಬೋದು, ಒಂದು ಮದುವೆ ಕೆಲಸ ಮಾಡೋದಿರ್ಬೋದು, ಅಂದ್ರೆ ಮದುವೆಗೆ ಹೆಲ್ಪ್ ಮಾಡೋದಿರ್ಬೋದು, ಈ ಕಾರ್ಯಕ್ರಮ ಅಟೆಂಡ್ ಆಗೋದಿರ್ಬೋದು, ನಮ್ಮ ಕೈಲಾದಷ್ಟು ನನ್ನ ಪಕ್ಷಕ್ಕೆ ಸಹಾಯ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಅದೇ ನಾನು ಸೋತ್ಬಿಟ್ಟು ಏನಾದ್ರು ಎಲೆಕ್ಷನ್ ಟೈಮ್ ಬಂದಿದ್ರೆ ನಾನು ಕಮರ್ಷಿಯಲ್ ಆಗ್ತಿದೆ,
ನೋಡಪ್ಪ ನಾ ಕೊಡಿಸಲ್ಲ ಇವ್ರು ಚಿನ್ನಾಡು ಅಂದ್ರೆ ಇವತ್ತು ನಾನೇನ್ ಮಾಡ್ಬೇಕು ಅದ್ ನಾನು ಮಾಡ್ತಾ ಇದ್ದೀನಿ. ಇವತ್ತು ರೈತರು ನಾವೇನ್ ಮಾಡ್ಬೇಕು ಅದ್ ಕೆಲಸ ಮಾಡ್ಬೇಕು. ಇವತ್ತು ರೈತರು ನಮ್ಮ ನಮ್ಮ ಅಪ್ಪ ತಂದಿರಲ್ಲ ಹಸುಗಳೆಲ್ಲ ಇಟ್ಕೊಂಡು ಹಾಲಾಕಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ. ಇವತ್ತು ತುಂಬಾ ಕಮರ್ಷಿಯಲ್ ಆಗ್ತದೆ. ಇವತ್ತು ನಾನು ಕೇಳ್ಪಟ್ಟೆ 45 ಜನ ಮಾತ್ರ ಹಾಲಾಗ್ತಾ ಇದ್ರು ಊರಲ್ಲಿ. ಸುಮಾರು ಇಷ್ಟು ಮನೆಗಳಿದ್ರು ಕೂಡ 45 ಜನ ಮಾತ್ರ ಹಾಲಾಗ್ತಾವ್ರೆ. ಇವತ್ತು ವಲಸೆ ಹೋಗ್ತಾವ್ರೆ, ನಮ್ಮ ಮಕ್ಕಳೆಲ್ಲ ವಲಸೆ ಹೋಗ್ತಾರೆ. ಈ ಬೆಂಗಳೂರು ನರಸಾಪುರ ಕಡೆ ವಲಸೆ ಹೋಗ್ತಾವ್ರೆ, ಕೆಲಸ ಕಾರ್ಯ ಹಿಡ್ಕೊಂಡು ವಲಸೆ ಹೋಗ್ತಾರೆ. ಇವತ್ತು ನಿಮ್ಗೊಂದು ಗೊತ್ತಿರ್ಲಿ, ಮತ್ತೆ ನಾವೆಲ್ಲ ವಾಪಸ್ ಬರ್ಬೇಕಾಗುತ್ತೆ ಹಳ್ಳಿ ಕಡೆ. ಯಾಕಂದ್ರೆ ರೈತ ಒಬ್ಬ ಇದ್ರೆ ಮಾತ್ರ ದೇಶ ಉದ್ಧಾರ ಆಗ ಸಾಧ್ಯ ಆಗ್ತದೆ. ಸಾಕಷ್ಟು ಜನ ನನ್ನಂತ ಯುವಕರು ದೊಡ್ಡ ದೊಡ್ಡ ಜಮೀನ್ ತಗೊಂಡು ವ್ಯವಸಾಯ ಮಾಡ್ತಾವ್ರೆ. ಯಾಕಂದ್ರೆ ವ್ಯವಸಾಯದಲ್ಲಿ ಇರ್ತಕ್ಕಂತ ಒಂದು ಆಸಕ್ತಿ, ಒಂದು ಖುಷಿ ಬೇರೆಲ್ಲೂ ಕೊಡೋದಿಲ್ಲ. ಯಾಕಂದ್ರೆ ದೇಶ ಉಳಿಬೇಕಾದ್ರೆ ಫಸ್ಟ್ ರೈತ ಉಳಿಬೇಕಾಗುತ್ತೆ. ದಯವಿಟ್ಟು ನಿಮ್ಮೆಲ್ಲ ಅಕ್ತಂಗಿರೋ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮೆಲ್ಲ ಹಸುಗಳಿಗೆ ಇನ್ಸೂರೆನ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಇನ್ಸೂರೆನ್ಸ್ ಅಲ್ಲಿ ನೀವು ತುಂಬಾ ತಡ ಹೋಗ್ತಾ ಇದ್ದೀರಾ, ಇನ್ಸೂರೆನ್ಸ್ ಮಾಡ್ಕೊಳ್ಳಿ. ನಾಳೆ ದಿವಸ ಹಸು ಹೆಚ್ಚು ಕಡಿಮೆ ಆದ್ರೆ 80-90 ಸಾವಿರ ರೂಪಾಯಿ ಗೌರ್ಮೆಂಟ್ ಇಂದ ಹಾಲು ಉತ್ಪಾದಕ ಹಣ ಬರ್ತದೆ. 500 ರೂಪಾಯಿ 590 ರೂಪಾಯಿನ ಕಟ್ಬೇಕಾಗುತ್ತೆ ಇನ್ಸೂರೆನ್ಸ್. ನಮ್ಮ ತಾಲೂಕಲ್ಲಿ ತುಂಬಾ ಅದ ಹಿಂದೆ ಹೋಗ್ತಾವ್ರೆ, ಅದ ಹಿಂದೆ ಹೋಗ್ತಾವ್ರೆ. ದಯವಿಟ್ಟು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋಣ. ರಾಜ್ಯ ಎಲೆಕ್ಷನ್ ಬರ್ತದೆ, ಅವ್ ಯಾರು ಬೇಕೋ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಓಟ್ ಹಾಕೊಬೇಕಾಗುತ್ತೆ. ಹಾಲು ವಿಚಾರದಲ್ಲಿ, ಡೈರಿ ವಿಚಾರದಲ್ಲಿ, ದೇವಸ್ಥಾನ ವಿಚಾರದಲ್ಲಿ, ಸ್ಕೂಲ್ ವಿಚಾರದಲ್ಲಿ ರಾಜಕಾರಣ ಮಾಡೋನು ದಯವಿಟ್ಟು ಊರಿಂದ ಸ್ವಲ್ಪ ಆಚೆಡಿ ಅವನ್ನ, ಊರಿಂದ ಅವ್ನ ಆಚೆಡಿ. ಈ ಊರ್ಗೊಬ್ರು ಶಕುನು ಇದ್ರೆ ಊರೆಲ್ಲ ಕೆಟ್ಟೋಗುದು ಅಂತ ಹೇಳ್ತಾರಲ್ಲ, ಆತರ ಮಕ್ಕಳ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ. ನಿಮ್ಮ ಹಾಲು ಉತ್ಪಾದಕರ ಸಂಘ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಸೊ ನಾಗರಾಜನ ಅಧಿಕಾರದಲ್ಲಿ ಇನ್ನೂ ಒಂದು 100-150 ಡೈರಿಗಳು ಓಪನ್ ಮಾಡ್ಲಿ. ಅಧಿಕಾರಿಗಳು ತುಂಬಾ ಸಪೋರ್ಟ್ ಮಾಡ್ತೀವಿ, ತುಂಬಾ ಖುಷಿ ಆಗ್ತಾರೆ. ಅವರ ನಾನು ಅವ್ರ ವ್ಯಕ್ತಿ ನನ್ನ ವ್ಯಕ್ತಿತ್ವಕ್ಕೆ ಇವತ್ತು ಬೆಲೆ ಕೊಡ್ಲೇಬೇಕು. ಕಿರಣ್ ಸರ್ ಇರ್ಬೋದು, ಶ್ರೀರಾಮ್ ಇರ್ಬೋದು, ನಮ್ಮ ಉಮೇಶ್ ಇರ್ಬೋದು ಅವರು. ಸೊ ತುಂಬಾ ಒಂದು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾವ್ರೆ. ಇಂಥ ಯಂಗ್ ಸ್ಟಾರ್ ಇರೋದ್ರಿಂದ ನಮ್ಗೆ ಇನ್ನೂ ಹೆಚ್ಚು ಮಟ್ಟಕ್ಕೆ ಹೋಗ್ತಾ ಇದೆ. ನಾನು ಶ್ಲಾಘನೀಯ ಬಯಸ್ತೀನಿ ನಿಮ್ಗೆ ಈ ಸಂದರ್ಭದಲ್ಲಿ. ನಿಮ್ಮ ವರ್ಕ್ಗೆ ಯಾವತ್ತು ನಾನು ಥ್ಯಾಂಕ್ಸ್ ಹೇಳಿಲ್ಲ, ನಿಮ್ಗೆ ಬಯಸ್ತೀನಿ. ನಿಮ್ಮಂತ ಅಡ್ಮಿನಿಸ್ಟ್ರೇಷನ್ ನಮಗೂ ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಇನ್ನೂ ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.